ಎಲ್ರಿಗೂ ನಮಸ್ಕಾರ. ಪದ್ಮಾವತಿ ತಾಯಿಗೆ ನಮಸ್ಕಾರವನ್ನು ಹೇಳ್ತಾ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ವಂದಿಸಿ, ಒಂದು ವೇಳೆ ಇವತ್ತು 2 ಕೋಟಿ ರೂಪಾಯಿ ಈ ಮುಖ್ಯ ರಸ್ತೆಗೆ ರೀಡಾಮರೀಕರಣಕ್ಕೋಸ್ಕರ ಮಂಜೂರಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ. ಕಾಂಕ್ರೀಟ್ ರಸ್ತೆ ಮತ್ತು ಒಳ್ಳೆಯ ಬಾಕ್ಸ್ ಚರಂಡಿ. ಈಗ 12 ವರ್ಷದ ಹಿಂದೆ ಪೂಜ್ಯ ಶ್ರೀಗಳ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಅವತ್ತು ನಾವು ಹೋಗಿ ಮಂಜೂರು ಮಾಡಿಸ್ಕೊಂಡು ಬಂದಿದ್ವಿ. ಅವತ್ತು ಮುಖ್ಯಮಂತ್ರಿಗಳಾಗಿ ನಮ್ಮ ಸದಾನಂದ ಗೌಡರು ಇದ್ದರು. ಹಾಗಾಗಿ ಅವತ್ತು ಮಂಜೂರು ಮಾಡಿಸಿ ಅವತ್ತು ಭಾಳ ನನ್ನ ಜೊತೆಗೆ ಪ್ರಯತ್ನ ಮಾಡಿದವರಲ್ಲಿ ನಮ್ಮ ನಿರ್ಣಯ ಸೀತಾರಾಮ್ ಭಟ್ರು ಇವತ್ತು ನಮ್ಮ ನಡುವೆ ಇಲ್ಲ, ಬೇಜಾರಾಗ್ತದೆ. ಈಗ ಪುನಃ ಒಮ್ಮೆ ಈ ರಾಜಮಾರ್ಗಕ್ಕೆ ಒಳ್ಳೆಯ ರಸ್ತೆ ಆಗ್ತಾ ಇರುವಂಥದ್ದು ನಮಗೆಲ್ಲರಿಗೂ ಸಂತೋಷ ಕೊಟ್ಟಿದೆ. ಪ್ರತಿ ವರ್ಷ ಲಕ್ಷಗಟ್ಟಲೆ ಜನ ಪ್ರವಾಸಿಗರು ಭಕ್ತರು ಇಲ್ಲಿ ಬರುವಾಗ ರಸ್ತೆ ಚೆನ್ನಾಗಿರಬೇಕು ಅನ್ನುವಂಥದ್ದು ಎಲ್ಲರ ಅಪೇಕ್ಷೆ ಆಗಿತ್ತು. ಈ ಸಾರಿ ಅತ್ಯಂತ ಒಳ್ಳೆಯ ರಸ್ತೆ ಇಲ್ಲಿ ನಿರ್ಮಾಣ ಆಗ್ತದೆ. ಈ ರಸ್ತೆಯಿಂದ ಅಂಚಕ್ಕೆ ಒಂದು ಹೊಸ ಶಕ್ತಿ ಬರ್ತದೆ ಅಂತ ನಾನು ಭಾವಿಸ್ತೇನೆ. ರಸ್ತೆ ಕಾಮಗಾರಿ ಎಲ್ಲ ರೀತಿಯಿಂದ ಚೆನ್ನಾಗಾಗಲಿ ದೇವಿಯನ್ನು ಪ್ರಾರ್ಥನೆ ಮಾಡಿ ನಾವೆಲ್ಲ ಉದ್ಲಿ ಪೂಜೆ ಮಾಡಿದ್ದೇವೆ. ನಾನು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾನ್ವಿತ ಸದಸ್ಯರೆಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ನಮ್ಮ